ಅವರು ಬಹಳ ತುಂಬಾ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳ್ತಿದ್ರು. ಸುಮಾರು 13-14 ವರ್ಷ ನನಗೆ ಅನ್ಸುತ್ತೆ ಮುಟ್ಟಿದ್ದೆಲ್ಲ ಲಾಸ್ ಆಗ್ತಿದೆ, ಅದಕ್ಕಿಂತ ಹಿಂದೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿತ್ತು. ಅಷ್ಟೊಂದು ಚಿತ್ರ ಸೋತು ಸುಣ್ಣಾದಾಗಲೂ ಕೂಡ ಅವರಿಗೆ ಸಾಲ ಕೊಡ್ತಾ ಇದ್ರು. ಯಾಕಂದ್ರೆ ಅದು ಅವರ ಮೇಲೆ ಇರುವ ವಿಶ್ವಾಸ, ಅವರಿಗಿರುವ ಹೆಸರು. ಒಂದ್ಸತಿ ನಾನು ಕೇಳಿದೆ, ಸರ್ ನೀವು ಹೇಗೆ ಇಷ್ಟು ನಗ್ನಾಗ್ತಾ ಇದ್ರಿ? ಆಗಷ್ಟೇ ಅವರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಕೂಡ ಆಗಿದ್ದು, ಜಾಫರ್ ಶರೀಫ್ ಅವರೆಲ್ಲ ಹೆಲ್ಪ್ ಮಾಡಿದ್ರು. ಅದಾದ ನಂತರ ಕೂಡ ಅವರು ಏನು ಇಲ್ದಂಗೆ ಚಿತ್ರಗಳ ಸಾಹಸ ಮುಂದುವರ್ತಾ ಇದ್ರು. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಸರ್ ಅಂದಾಗ, ಹೇ ರಾಜ ನನ್ಗೆ ಏನಾಗಲ್ಲ, ನಾನು ಬದುಕ್ಬೇಕಂತ ನಂಗೆ ತುಂಬಾ ಜನ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಸುಬ್ರಹ್ಮಣ್ಯ ಬಂದು ಯಾರು ಸರ್ ಅಂದೆ, ಅದೇ ನನ್ನ ಸಾಲುಗಾರರು ಅಲ್ಲ, ನಂಗೆ ಡೈಲಿ ದೇವರಿಗೆ ತೆಂಗಿನ ಇನ್ನಷ್ಟು ವರ್ಷ ಬದುಕ್ಲಿ, ನಮ್ ಸಾಲ ವಾಪಸ್ ಕೊಡ್ಲಿ ಅಂತ ಅವರೆಲ್ಲ ಪ್ರಾರ್ಥನೆ ಮಾಡಿದ್ಮೇಲೆ ನನಗೆ ಏನು ಆಗಲ್ಲ ಅಂದ್ರೆ, ಆ ಜೀವನದ ನೋವನ್ನು ಕೂಡ ಹಗುರವಾಗಿ ಎಷ್ಟು ಸಹಜವಾಗಿ, ನಂಗೆ ಆಶ್ಚರ್ಯ ಆಯ್ತು. ಬದುಕಿದ್ರೆ ಈ ಮನುಷ್ಯನ ತರ ಬದುಕಬೇಕಪ್ಪ, ಎಲ್ಲವನ್ನು ಸಹಜವಾಗಿ ಸ್ವೀಕಾರ ಮಾಡ್ತಾರಲ್ಲ, ಬಹುಶಃ ಅದೇ ಆ ಮನುಷ್ಯ ಅವ್ರ ಗುಳ್ಳಾಗಿರ್ಬೋದು. ಆ ಎತ್ತರಕ್ಕೆ ಬೆಳೆಯಕ್ಕೆ ಸಾಧಾರಣ ಕಾರಣನೇ ಅವರ ವ್ಯಕ್ತಿತ್ವ, ಅವರ ಸ್ನೇಹಶೀಲತೆ. ನೀವು ಏನೇ ಬರೀರಿ, ಯಾರು ಏನ್ ಬೇಕಾದ್ರೆ ಹೇಳಿ, ಆದ್ರೆ ಪತ್ರಕರ್ತರ ಜೊತೆ ಅವ್ರ ನಂಟು ಮಾತ್ರ. ಅದೇ ನನ್ನ ಪಕ್ಕ ಜೈ ಜಗದೀಶ್ ಕುತ್ಕೊಂಡಿದ್ದಾರೆ, ಸ್ವಲ್ಪ ವಿಮರ್ಶೆ ಆಸ್ಪತ್ರೆಯಾಗಬೇಕು, ಆದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಪುನಃ ಸರಿಯಾಗ್ತಿದ್ರು. ಆದ್ರೆ ದ್ವಾರಕೀಶವರು ಹಂಗಲ್ಲ, ಅವರು ಅವ್ರಿಗು ಸಿನಿಮಾ ಅವರು ಉಸಿರಂತ ನಾವು ಏನ್ ಹೇಳ್ತಿದ್ದೆ, ನಿಜವಾಗಿ ಅವ್ರ ವಿಷಯದಲ್ಲಿ ಅಕ್ಷರಶಃ ಇಲ್ಲ ಸಿನಿಮಾನೇ ಅವರ ಉಸಿರು. ನಾನು ಈ ಸಂದರ್ಭದಲ್ಲಿ ಹರೀಶ್ ಬಾಮಾ ಹರೀಶ್ ಅವರಿಗೆ, ಅಧ್ಯಕ್ಷರಿಗೆ ಮತ್ತು ಅವರ ಇಡೀ ತಂಡಕ್ಕೆ, ಜೈ ಜಗದೀಶ್ ಅವರು ಇದ್ದಾರೆ, ಎಲ್ರಿಗೂ ಸುಂದರರಾಜ್ ಅವರು ಇದ್ದಾರೆ, ಎಲ್ರಿಗೂ ಅಭಿನಂದನೆ ಹೇಳ್ತಾ ಇದ್ದೀನಿ. ನೀವು ಈ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ನಿಜಕ್ಕೂ ಅವರನ್ನು ಗುರುತಿಸಿ ನಮ್ಮ ಹೀರೋಗಳನ್ನು ವೈಭವೀಕರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಇಂತಹ ಒಬ್ಬ ನಿರ್ಮಾಪಕರನ್ನು ಕೂಡ ನೀವು ನಟನನ್ನ ಕರೆದು ಇಲ್ಲಿ ಸರಳ, ಆದ್ರೂ ಪರವಾಗಿಲ್ಲ, ಸರಳ ಮತ್ತು ಸುಂದರವಾಗಿದೆ. ಅವರಿಗೆ ಈ ಸನ್ಮಾನ ಮಾಡ್ತಾ ಇರೋದು ಬಹಳ ಖುಷಿ. ನನ್ನ ಎಲ್ಲ ಮಾಧ್ಯಮದ ಸ್ನೇಹಿತರ ಪರವಾಗಿ ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಿ. Yeah.